ಸಾಕಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದೆ, ಆದ್ರೆ ಎಲೆಮರೆಕಾಯನಂತೆ ಇದ್ದೆ. ಈ ಒಂದು ಸಲಗಾ ಸಿನಿಮಾದಲ್ಲಿ ಸ್ಪೆಷಲಿ ಗುರುತಿಸ್ತಾ ಇದಾರೆ ಜನ ನನ್ನನ್ನ, ಅದಕ್ಕೆ ಕಾರಣ ನಿಮ್ಗೊಂದು ದೇವ್ರ ಸ್ಥಾನನೇ ಕೊಟ್ಟಿದ್ದಾರೆ ಅವರು. ಸೊ ಏನ್ ಹೇಳ್ತೀರಾ ಸರ್ ಸೂರ್ಯಣ್ಣ ಕ್ಯಾರೆಕ್ಟರ್? ಎಲ್ಲರೂ ಕೂಡ ನಿಮ್ ಜೊತೆ ವರ್ಕ್ ಮಾಡಿದವರು ಪ್ರತಿಯೊಬ್ಬರು. ನಾನು ಇಲ್ಲ, ನನ್ಗೊಂದು ಯಾವಾಗ್ಲೂ ಒಂದು ಆಸೆ ಇದೆ, ಈ ಫೀಲ್ಡ್ ಅಲ್ಲಿ ನಾವು ಬರೋಷ್ಟೊತ್ತಿಗೆ ಇದೆ. 14 ವರ್ಷದ ಹಿಂದೆ ನಾವು ನೋಡಿದ ನರಕನೇ ಬೇರೆ, ತುಂಬಾ ದೊಡ್ಡ ನರಕ ನೋಡಿದ್ವಿ. ನಮ್ಗೆ ಸಪೋರ್ಟ್ ಇಲ್ಲ, ಏನೂ ಇಲ್ಲ, ಇದೆಲ್ಲೋ ಗಾಂಧಿನಗರದಲ್ಲಿ ಪ್ರತಿನಿತ್ಯ ಊಟಕ್ಕೆ ಕಾಸಿರ್ತಿರ್ಲಿಲ್ಲ. ನನ್ನ ಕೈಯಲ್ಲಿ ಯಾವಾಗಲೂ ಒಂದು ನನ್ನ ಫೋಟೋ ಶೂಟ್ ಮಾಡಿರೋದು ಒಂದು ಆಲ್ಬಮ್ ಇರೋದು, ಅದಿಟ್ಕೊಂಡು ಕಾಯ್ತಾ ಇರ್ತಿದ್ದೆ. ಯಾರೋ ಡೈರೆಕ್ಟ್ರ್ ಬರ್ಬೋದು, ಯಾರೋ ಡೈರೆಕ್ಟ್ರ್ ಹೋಗ್ಬೋದು, ಅವ್ರ ಮನೆಗಳು ಗೊತ್ತಿರಲಿಲ್ಲ. ಓಡೋಗೋರ್ಗೆ ಒಂದು ಕಾರ್ಡ್ ಕೊಡ್ತಿದ್ದೆ, ಫೋಟೋ ಕೊಡ್ತಿದ್ದೆ. ಈ ಥರದ್ದು ಮಾಡ್ಕೊಂಡು ಬೆಳೆದವನು ನಾನು. ಈ ಮಧ್ಯೆ ಇವರೆಲ್ಲ ಇದಾರಲ್ಲ, ನಮ್ಮ ಕೆಂಡ ಆಗ್ಬೋದು, ಸಂಜನಾ ಅವರಾಗ್ಬೋದು, ನಮ್ಮ ಸುದ್ದಿ ಆಗ್ಬೋದು, ಸಾರಿಮ್ಮ ತಪ್ಪು ತಿಳ್ಕೊಬೇಡ, ಎಲ್ಲರೂ ನಾವೆಲ್ಲ ಬಡತನದಿಂದ ಬಂದಿರೋರನ್ನು, ಯಾರೇನು ಹುಟ್ಟುತ್ತಾ ಅಗರ್ಭ ಶ್ರೀಮಂತರಂತೂ ಅಲ್ಲ. ಐ ಡೋಂಟ್ ನೋ, ನೀವು ಯು ಮೈಟ್ ಬಿ ಎ ಸೂಪರ್ ಬೇಬಿ ಇರ್ಬೋದು ಮನೆಯಲ್ಲಿ, ಸಿಲ್ವರ್ ಸ್ಪೂನ್ ಇನ್ ಯುವರ್ ಮೌತ್, ನಮ್ಗೆ ಗೊತ್ತಿಲ್ಲ. ಅದು ಆ ಥರ ಬಂದಿರೋರು, ಆ ಥರ ಕಷ್ಟದಲ್ಲಿದ್ದವ್ರು ಮಾಡಿದಾಗ ಈ ಬಡವನ ಹಸಿವು ಮತ್ತು ಬಡವನ ಶ್ರದ್ಧೆ ಮತ್ತು ಈ ಬಡವನ ಕೂಗು ಯಾವತ್ತಿದ್ರು ತುಂಬ ಜೋರಾಗಿರುತ್ತೆ. ನನ್ನ ಆಸೆ ಅದೇ ಇದ್ದಿದ್ದು ಆ ಥರದ್ದೇ ಸಿನಿಮಾ. ನಾನು ನೆಕ್ಸ್ಟ್ ಮಾಡಿದ್ರು ಅಷ್ಟೇ, ನಾನು ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಕ್ಯಾರೆಕ್ಟರ್ನ ಯಾವತ್ತೂ ಮಾಡಿಸಲ್ಲ. ನನಗೆ ಅನಿಸ್ಬೇಕು ಆ ಕ್ಯಾರೆಕ್ಟರ್ ನನ್ನ ಇನ್ಫ್ಲೂಯೆನ್ಸ್ ಮಾಡಬೇಕು. ಇವಾಗ ಕೆಂಡ ಮಾಡ್ತಾನೆ ಅಂದರೆ ಅವನಿಗೊಂದು ದೊಡ್ಡ ಎನರ್ಜಿ ಇದೆ. ಸುದಿ ಮಾಡ್ತಾನೆ ಅಂದರೆ ಆ ಸುದಿ ಮಾತಾಡಿದ್ರೇ ಸಾಕು, ಏನೋ ಕೇಳಬೇಕು ಅನಿಸುತ್ತೆ. ಇವಾಗ ಈ ಕೆಂಡ ನಿಂತ್ಕೊಂಡ ಅಂದರೆ ಬಾ ಬಾ ಏನೇ ಈ ಮನುಷ್ಯ ಹಿಂಗೆ ಅನ್ನಿಸ್ತಾನಲ್ಲ, ಒಂದು ಚಿರತೆ ಮರಿ ಇರುತ್ತೆ ಗೊತ್ತಾ, ಓಡಿದ್ರೆ ಹಂಗೆ ಓಡ್ತಾನೆ, ಮನುಷ್ಯನಲ್ಲಿ ಬಿದ್ದರೆ ಹಂಗೆ ಬೀಳ್ತಾನೆ. ಈ ಥರದ್ದು ಮಾತ್ರ ನಮಗೆ ಲಾಯಕ್ ಅನಿಸುತ್ತೆ.